ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ನಟ ನಟಿಯರುಗಳು ನಮಗೆ ತುಂಬಾ ಇಷ್ಟ. ಎಕ್ಸ್ಪೆಷಲಿ ಸಿನಿಮಾ ಲವರ್ಸ್ಗಳಂತೂ ನಾಯಕ ನಾಯಕಿ ಅಂದರೆ ತುಂಬಾ ಇಷ್ಟ. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಗಿಂತ ಒಂದಕ್ಕಿಂತ ಎರಡು ಮದುವೆಗಳನ್ನು ಆಗಿರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದಕ್ಕಿಂತ ಅತಿ ಹೆಚ್ಚು ಮದುವೆ ಆದಂತಹ ನಟ ನಟಿಯರ ವಿಡಿಯೋವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಪ್ರಕಾಶ್ ರಾಜ್, ಇವರು ಎಲ್ಲ ಭಾಷೆಗಳಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲೇ ಹೆಸರನ್ನ ಮಾಡಿರುವಂತಹ ಕಲಾವಿದ. 1994 ಲಲಿತಾ ಕುಮಾರಿ ಅನ್ನುವಂತಹ ಮದುವೆ ಆಗಿದ್ರು. ಅದೇ ರೀತಿ ಅವರ ಮಗ ಅಕಸ್ಮಾತ್ ಆಗಿ 5 ವರ್ಷ ಇರಬೇಕಾದ್ರೆ ಕಟ್ಟಡದಿಂದ ಬಿದ್ದು ತೀರೋಗಿರ್ತಾನೆ. ತದಾದ ನಂತರ 2010 ಅವರಿಗೆ ವಿಚ್ಛೇದನವನ್ನ ನೀಡಿ ಪೋನಿ ವರ್ಮಾ ಅನ್ನುವಂತಹ ಅವ್ರನ್ನ ಮದುವೆ ಆಗ್ತಾರೆ. 2015 ವೇದಾಂತ್ ಅನ್ನುವಂತಹ ಒಬ್ಬ ಮಗನು ಕೂಡ ಇವರಿಗೆ ಜನಿಸ್ತಾರೆ. ಇಲ್ಲಿಷ್ಟರಲ್ಲಿ ಎರಡನೇದಾಗಿ ಓಂ ಪ್ರಕಾಶ್ ಅವರು. ಓಂ ಪ್ರಕಾಶ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದ ಡೈರೆಕ್ಟರ್ ಆಗಿ ಕಾಮಿಡಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅದೇ ರೀತಿ ಇವರು ಮೊದಲಿಗೆ ರೇಖಾ ದಾಸ್ ಅವರನ್ನ ಮದುವೆ ಆಗಿದ್ದರು. ಇವರಿಗೆ ವಿಚ್ಛೇದನವನ್ನು ನೀಡಿ 2002 ಭವ್ಯ ಪ್ರೇಮ ಅನ್ನುವಂತಹ ಅವ್ರನ್ನ ಮದುವೆ ಆಗ್ತಾರೆ. ಇವರಿಗೂ ಕೂಡ ವಿಚ್ಛೇದನವನ್ನು ನೀಡಿ 2012 ಜೋಗಿ ಚಿತ್ರದ ನಾಯಕಿ ಡೆನಿಸಾ ಅವ್ರನ್ನ ಮದುವೆ ಆಗ್ತಾರೆ. ಟೈಗರ್ ಪ್ರಭಾಕರ್ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಮಟ್ಟದ ಸ್ಟಾರ್ ನಟರು ಅಂತಲೇ ಹೇಳ್ಬೋದು. ಅದೇ ರೀತಿ ಇವರು ಟೋಟಲ್ ಆಗಿ 3 ಮದುವೆಯನ್ನು ಆಗಿದ್ದಾರೆ. ಮೊದಲಿಗೆ ಆಲ್ಫನ್ಸು ಮೇರಿ ಅವ್ರನ್ನ ವಿವಾಹವಾಗ್ತಾರೆ. ಇವರಿಗೆ 3 ಮಕ್ಕಳು, ಗೀತಾ, ಭಾರತಿ ಹಾಗೂ ವಿನೋದ್ ಪ್ರಭಾಕರ್ ಅನ್ನುವಂತಹ 3 ಮಕ್ಕಳು ಜನಿಸ್ತಾರೆ. ಇವರಿಂದ ವಿಚ್ಛೇದನವನ್ನು ಪಡೆದು ಜಯಮಾಲಾ ಅವ್ರನ್ನ ವಿವಾಹವಾಗ್ತಾರೆ. ಇವರಿಗೆ ಸೌಂದರ್ಯ ಅನ್ನುವಂತಹ ಒಬ್ಬರು ಪುತ್ರಿನೂ ಕೂಡ ಇತ್ತು. ಇವರಿಗೂ ಕೂಡ ವಿಚ್ಛೇದನವನ್ನು ನೀಡಿ ನಟಿ ಅಂಜು ಅವ್ರನ್ನ ಮದುವೆ ಆಗ್ತಾರೆ. ಇವರಿಗೆ ಅರ್ಜುನ್ ಅನ್ನುವಂತಹ ಒಬ್ಬ ಪುತ್ರನು ಕೂಡ ಜನಿಸಿದ್ದಾನೆ. ಲಿಸ್ಟಲ್ಲಿ ಶ್ರುತಿ ಅವರು, ಇವರು ಕನ್ನಡ ಇಂಡಸ್ಟ್ರಿಯ ಒಂದು ದೊಡ್ಡ ಮಟ್ಟದ ಸ್ಟಾರ್ ಹೀರೋಯಿನ್ ಅಂತಲೇ ಹೇಳ್ಬೋದು. ಜನಮನ ಗೆದ್ದಂತಹ ಇವರು ನಿರ್ದೇಶಕ ಮಹೇಂದ್ರ ಅವ್ರನ್ನ ವಿವಾಹವಾಗಿ 12 ಬಳಿಕ ಇವರಿಂದ ವಿಚ್ಛೇದನವನ್ನು ಪಡೆದು 2013 ಹೊಳೆ ನರಸೀಪುರ ಚಂದ್ರಚೂರ ಚಕ್ರವರ್ತಿ ಅವ್ರನ್ನ ವಿವಾಹವಾಗ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ. ಇವರು 14 ಇವರು ವಿಜಯಲಕ್ಷ್ಮಿ ಅನ್ನುವರಿಗೆ ಮದುವೆ ಆಗ್ತಾರೆ. ಇದಾದ ನಂತರ ಇತ್ತೀಚೆಗಂತೂ ತುಂಬಾ ವೈರಲ್ ಆಗಿತ್ತು. ಪವಿತ್ರಾ ಗೌಡ ಅವ್ರನ್ನೂ ಸಹ ಡಿ ಬಾಸ್ ದರ್ಶನ್ ಅವರು ವಿವಾಹವಾಗಿದ್ದಾರೆ ಅಂತ ಸ್ವಲ್ಪ ಸುದ್ದಿಗಳು ಓಡಾಡ್ತಾ ಇತ್ತು. ಇದನ್ನೆಲ್ಲ ನೋಡಿದ್ರೆ ಹಾಗಿದ್ರೂ ಆಗಿರಬಹುದು. ನಟಿ ಸುಧಾರಾಣಿ ಅವರು, ಇವರು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಹೆಸರನ್ನ ಮಾಡಿರುವಂತಹ ಹೀರೋಯಿನ್ ಅಂತಲೇ ಹೇಳ್ಬೋದು. ಅದೇ ರೀತಿ ಇವರು 1996 ಡಾಕ್ಟರ್ ಸಂಜಯ್ ಅವ್ರನ್ನ ವಿವಾಹವಾಗ್ತಾರೆ. ಇವರಿಂದ ತೀವ್ರ ಹಿಂಸೆಗೆ ಒಳಗಾದಂತಹ ಸುಧಾರಾಣಿಯವರು ಫಾರಿನ್ಗೆ ಹೋಗಿದ್ರು ಸಹ ಅಲ್ಲಿಂದ ಮತ್ತೆ ಇಂಡಿಯಾಗೆ ತೆರಳಿ ಇದಾದ ನಂತರ ಬಹಳ ವರ್ಷಗಳ ನಂತರ ಇವರ ಕುಟುಂಬಕ್ಕೆ ತುಂಬಾ ಆತ್ಮರಾಗಿರುವಂತಹ ಗೋವರ್ಧನ್ ಅವರನ್ನ ವಿವಾಹವಾಗಿ ಇವರ ಕುಟುಂಬಕ್ಕೆ ನಿಧಿ ಎನ್ನುವಂತಹ ಮುದ್ದಾದ ಮಗಳು ಕೂಡ ಇದ್ದಾರೆ. ನಟ ದುನಿಯಾ ವಿಜಯ್, ಇವರು 1999 ನಾಗರತ್ನ ಅವರನ್ನ ಮದುವೆ ಆಗಿ ಇವರಿಗೆ 3 ಜನ ಮಕ್ಕಳು ಕೂಡ ಇದ್ದಾರೆ. ಹಾಗೆ ಇವರಿಗೆ ವಿಚ್ಛೇದನವನ್ನು ನೀಡಿ 2016 ಕೀರ್ತಿ ಅನ್ನುವಂತಹ ಅವ್ರನ್ನ ಮದುವೆಯಾಗಿ ಇವರಿಗೂ ಕೂಡ ಒಬ್ಬ ಮುದ್ದಾದ ಮಗನು ಕೂಡ ಇದ್ದಾನೆ. ಅನು ಪ್ರಭಾಕರ್ ಅವರು, ಇವರು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ನಾಯಕಿ ಅಂತಲೇ ಹೇಳ್ಬೋದು. ಇವರು 2002 ಹಿರಿಯ ನಟಿ ಜಯಂತಿಯವರ ಮಗ ಕೃಷ್ಣ ಕುಮಾರ್ ಅವರನ್ನು ವಿವಾಹವಾಗ್ತಾರೆ. ಇದಾದ ನಂತರ 6 ಬಳಿಕ 2016 ಅವರಿಗೆ ವಿಚ್ಛೇದನವನ್ನು ನೀಡಿ ರಾಮ ಮುಖರ್ಜಿ ಅವರನ್ನ ವಿವಾಹವಾಗ್ತಾರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಕೊಡ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.